ನಮಸ್ಕಾರ ಇವತ್ತು ಬೆಂಗಳೂರು ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಎರಡು ಕಪ್ ಆಗುವಷ್ಟು ಜೀರಾ ರೈಸ್ ತೊಗೊಂಡು ಒನ್ ಅವರ್ ನೆನೆಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ಕಾಲು ಕೆಜಿ ಮಟನ್ ತಗೊಂಡು ಅದನ್ನು ಕುಕ್ಕರಲ್ಲಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಈಗ ಬಿರಿಯಾನಿ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಮೊಸರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಅರ್ಶಿನ ಪುಡಿ ಮತ್ತು ಉಪ್ಪು ಇಷ್ಟು ಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಮಾಡೋದಕ್ಕಿಟ್ಟು ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಉದ್ದ ಕಟ್ ಮಾಡುವ ಈರುಳ್ಳಿನ ಫ್ರೈ ಮಾಡೋದಕ್ಕಿಟ್ಟು ಇಲ್ಲಿ ಒಂದು ಸೈಡು ಅಕ್ಕಿ ಬೇಯಿಸೋದಕ್ಕೆ ನೀರು ಹಾಕಿ ಅದಕ್ಕೆ ಅರಶಿನ ಸಾರಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಲಿಂಬೆ ರಸ ಇಷ್ಟು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಅದಕ್ಕೆ ಈಗ ಏನು ಕ ಏನೇನು ನನ್ಗೆ ತೋರಿಸಿದ್ನಲ್ಲ ಅದನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರುವಂತಹ ಮಟನ್ನ ಹಾಕಿ ಮತ್ತು ಮೊಸರು ಇದಿಷ್ಟನ್ನು ಹಾಕಿ ಮೇಲ್ಗಡೆಯಿಂದ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕಿ ಮಿಕ್ಸ್ ಮಾಡಿ ರೆಟ್ ಕ್ಲೋಸ್ ಮಾಡಿ ಬೇಯೋದಕ್ಕಿಡಬೇಕು ಸ್ಟಿಮ್ ಸಿಮ್ಮಲ್ಲಿ ನಂತರ ಎಲ್ಲಿ ನೀರು ಕೂಡ ಕುದೀತಾ ಇದೆ ಏನು ನೆನೆಸಿಟ್ಟಿರ್ತೀವಿ ಅಕ್ಕಿನ ಹಾಕಿ ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು ಈಗ ಮಟನಲ್ಲಿ ಮೇಲ್ಗಡೆ ಏನು ಎಣ್ಣೆ ತೆಲುರ್ತೀವಿ ಅದನ್ನು ತೆಗೆದಿಡಬೇಕು ಮುಕ್ಕಾಲು ಭಾಗ ಅಕ್ಕಿ ಕೂಡ ಬೆಂದಿದೆ ಈಗ ಅದನ್ನು ಶೋಧಿಸ್ಕೊಂಡು ಈಗ ಏನು ಬೇಯಿಸಿಟ್ಟಿರ್ತೀವಿ ಅದನ್ನು ಮಟನ್ನ ಅದನ್ನು ಕೆಳಗಡೆ ತೆಗೆದಿಟ್ಟು ಒಂದು ಲೇಯರ್ ಮೇಲ್ಗಡೆ ರೈಸ್ನ ಸ್ಪ್ರೆಡ್ ಮಾಡಿಕೊಂಡು ಒಂದು ಕಪ್ ಆಗೋವಷ್ಟು ಅಕ್ಕಿ ಬೇಯಿಸಿರೋ ನೀರು ಮತ್ತು ತೆಗೆದಿಟ್ಟಿರುವಂತಹ ಎಣ್ಣೆನ ಹಾಕಿ ಮೇಲ್ಗಡೆಯಿಂದ ಪುದೀನ ಕೊತ್ತಂಬರಿನ ಹಾಕಿ ಒಂದು ತವಾ ಮೇಲೆ ಸಿಮ್ಮಲ್ಲಿ ಒಂದು ಅರ್ಧ ಗಂಟೆ ಆಗೋವರೆಗೂ ದಮ್ ಮಾಡಿ ಮಾಡೋದಕ್ಕೆ ಇಡಬೇಕು ಈಗ ರುಚಿಕರವಾದ ಬೆಂಗಳೂರು ಬಿರಿಯಾನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ